ನಮಗೆ ಆಗಿರ್ತಕ್ಕಂತಹ ನೋವನ್ನ ನಾವು ವ್ಯಕ್ತಪಡಿಸಿದೀವಿ. ಪಕ್ಷದ ಬಗ್ಗೆ ಅಪಾರವಾದಂತಹ ಗೌರವ ಇದೆ. ಪಕ್ಷದ ಒಂದು ಇದನ್ನ ಹಾಳು ಮಾಡ್ತಕ್ಕಂತ ಉದ್ದೇಶ ನಮ್ಗೆ ಯಾರಿಗೂ ಇಲ್ಲ. ಪಕ್ಷಕ್ಕೆ ಭವಿಷ್ಯದಲ್ಲಿ ಒಳ್ಳೇದಾಗಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಈ ರೀತಿ ನಮಗೆ ನೋವಾಗಿ ಈ ರೀತಿ ನಾವು ತೀರ್ಮಾನ ಮಾಡಿದ್ವಿ. ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಆ ಪಕ್ಷದ ಅಧ್ಯಕ್ಷರು ಸೂಚನೆ ಕೊಟ್ಟಿದ್ದಾರೆ, ಅವರ ಮಾತಿಗೆ ಗೌರವ ಕೊಟ್ಟು ಈಗ ಅವರ ಮಾತಿಗೂ ಅವರು ಭೇಟಿ ಮಾಡೋದಕ್ಕೋಸ್ಕರ ನಾವು ಕಾಯ್ತಾ ಇದ್ದೀವಿ.